ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ, ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಿರೋದು ಬಿಜೆಪಿ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಹೇಳಿದ್ದಾರೆ. ಗೌರಿ ಲಂಕೇಶ್ ಬಗ್ಗೆ ಮಾತನಾಡಲು ಬಿಜೆಪಿಗೆ ನೈತಿಕತೆ ಇಲ್ಲ, ಹೀಗಿರುವಾಗ ಸರ್ಕಾರದ ವಿರುದ್ಧ ಆರೋಪ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಅವರು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಉತ್ತಮವಾಗಿದೆ, ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡ್ತಿರೋದು ಬಿಜೆಪಿಯವರು ಹೊರತು ಬೇರೆ ಯಾರು ಅಲ್ಲ ಅಂತ ವೇಣುಗೋಪಾಲ್ ತಿಳಿಸಿದ್ದಾರೆ. ಗೌರಿ ಲಂಕೇಶ್ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯೂ ಕೂಡ ಬಿಜೆಪಿಯವರಿಗೆ ಇಲ್ಲ, ಆದರೂ ಕೂಡ ಸರ್ಕಾರದ ಮೇಲೆ ಆರೋಪವನ್ನು ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ವೇಣುಗೋಪಾಲ್ ತಿಳಿಸಿದ್ದಾರೆ. ಬಿಜೆಪಿ ದೇ ಆರ್ ಮೇಕಿಂಗ್ ದ ಪೀಪಲ್ ಫಾರ್ ದೇ ಆರ್ ಟ್ರೈಂಗ್ ಟು ಮೇಕ್ ದ ಪೀಪಲ್ ಪೋಲರೈಸೇಷನ್ ದೆನ್ ದೇ ಆರ್ ಬ್ಲೇಮಿಂಗ್ ದ ಗವರ್ನಮೆಂಟ್ ಆನ್ ಆರ್ ದ ಸೈಡ್ ದೇ ಆರ್ ದ ಪರ್ಸನ್ ಹೂ ಟ್ರೈಂಗ್ ಟು ಮೇಕ್ ಕರ್ನಾಟಕ ಲಾ ಅಂಡ್ ಆರ್ಡರ್ ವರ್ಸ್. But we will not allow the BJP's attempt to make Karnataka polarized on communal line. No, Gauri murder, what the moral right have BJP to criticize the government? Not a responsible single BJP leader has come to pay tribute to her. I think they have a guilty conscience on that. Do you see any responsible leader from the BJP there? Then they are criticizing the government. Don't create Mr. Dasadi with VCC President CM. They are together. They are like brothers. Both of them are together to fight against the BJP. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಧ್ಯಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಧ್ಯಾ, ಕಾನೂನು ವ್ಯವಸ್ಥೆ ಈಗಾಗಲೇ ಉತ್ತಮವಾಗಿರುವಂಥದ್ದು, ಆದರೆ ಬಿಜೆಪಿ ಪದೇ ಪದೇ ಅದರ ಬಗ್ಗೆ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಏನು ಕಾನೂನು ವ್ಯವಸ್ಥೆಯನ್ನು ಕೂಡ ಹಾಳು ಮಾಡ್ತಾ ಇದೆ. ಈ ಸಂಬಂಧ ವೇಣುಗೋಪಾಲ್ ಏನು ಪ್ರತಿಕ್ರಿಯೆ ನೀಡಿದ್ದಾರೆ ಸಂಧ್ಯಾ? ರಂಜಿತ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋದ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ತಕ್ಕವಾಗಿ ಒಂದು ಉತ್ತರ ನೀಡುವಂತ ಪ್ರಯತ್ನಕ್ಕೆ ಇವತ್ತು ವೇಣುಗೋಪಾಲ್ ಅವರು ಮುಂದಾಗಿದ್ದಾರೆ. ಹಿಂದಷ್ಟೇ ಅವರ ಸವಾಲನ್ನು ಹಾಕಿ ಬಹಿರಂಗ ಸವಾಲನ್ನು ಹಾಕಿರುವಂತಹ ವೇಣುಗೋಪಾಲ್ ಈಗ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡುವಂತ ನೈತಿಕತೆ ಯಾವುದೇ ರೀತಿಯಲ್ಲಿ ಬಿಜೆಪಿ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನ ಹಾಳು ಮಾಡುತ್ತಿರುವಂತಹ ಕೆಲಸ ಮಾಡುತ್ತಿದ್ದು ಬಿಜೆಪಿ ಅಷ್ಟದೆ. ಗೌರಿ ಲಂಕೇಶ್ ಪ್ರಕರಣದಲ್ಲಿ ಏನು ಅವರು ಮಾತನಾಡ್ತಾ ಇದ್ದಾರೆ, ಆದ್ರೆ ಗೌರಿ ಲಂಕೇಶ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡುವಂತ ನೈತಿಕತೆ ಕೂಡ ಅವರಿಲ್ಲ. ಗೌರಿ ಲಂಕೇಶ್ ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಬಿಜೆಪಿಯ ಯಾವುದೇ ಒಬ್ಬರು ನಾಯಕರು ಅಂತ್ಯ ಸಂಸ್ಕಾರದ ವೇಳೆ ಅಲ್ಲಿ ಬರಲಿಲ್ಲ. ಹಾಗಾಗಿ ಅವರಿಗೆ ಇದ್ರ ಬಗ್ಗೆ ಮಾತಾಡೋಕೆ ಎಷ್ಟು ಸರಿ, ಎಷ್ಟರ ಮಟ್ಟಿಗೆ ನೈತಿಕತೆ ಇದೆ, ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಪ್ರಮುಖವಾಗಿ ರಾಜ್ಯದಲ್ಲಿ ಕಾನೂನನ್ನ ಉಲ್ಲಂಘಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಒಂದು ಕಾನೂನಾತ್ಮಕವಾದ ಒಂದು ಹೋರಾಟವನ್ನು ಮಾಡೋದನ್ನ ಬಿಟ್ಟು, ಕಾನೂನಿನ ಹೋರಾಟವನ್ನು ಮಾಡೋದ ಬಿಟ್ಟು, ಇಲ್ಲ ಸಲದ ಆರೋಪವನ್ನು ಮಾಡುತ್ತಾ ರಾಜ್ಯದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ವೇಣುಗೋಪಾಲ್ ಹರಿಹಾಯ್ದಿದ್ದಾರೆ. ರಾಜ್ಯ ಇನ್ನು ಕಾನೂನು ವ್ಯವಸ್ಥೆ ಆಯ್ತು, ನಂತರ ಗೌರಿ ಲಂಕೇಶ್ ಕುರಿತಾಗಿ ಕೂಡ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಮುಂದಿನ ತನಿಖೆ ಆಗಿರ್ಬೋದು, ಆ ಕುರಿತಾಗಿ ಏನಾದ್ರು ಹೇಳಿದ್ರ ಏನಾದ್ರು ಸಂಧ್ಯಾ? ರಂಜಿತ್, ತನಿಖೆ ಸಂಬಂಧಪಟ್ಟಂತೆ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ. ಯಾಕಂದ್ರೆ ನಾವು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿದಂತೆ ಗೌರಿ ಲಂಕೇಶ್ ಬಗ್ಗೆ ಮಾತನಾಡೋಕೆ ಬಿಜೆಪಿಗೆ ಅದು ಯಾವುದೇ ನೈತಿಕತೆ ಇಲ್ಲ. ಯಾಕಂದ್ರೆ ಗೌರಿ ಲಂಕೇಶ್ಗೆ ಪ್ರಮುಖವಾಗಿ ಬಿಜೆಪಿ ಮತ್ತೆ ಕೆಲವು ಕೋಮುವಾದ ಶಕ್ತಿಗಳಿದ್ರೆ ಅದರ ಅಜೆಂಡಾದ ಬಗ್ಗೆ ಕೂಡ ಅವರು ಹರಿಯಾಯ್ತಿದ್ರು. ಅಷ್ಟೇ ಅಲ್ಲದೆ ಇದು ಅವರ ಒಂದು ಅವರೊಂದು ಹತ್ಯೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಕೂಡ ಎಲ್ಲವರ ಕಡೆ ಕೆಲವು ಮಾತು ಕೂಡ ಸಂಶಯದ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಹಾಗಾಗಿ ಗೌರಿ ಲಂಕೇಶ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸದೇ ಇರುವಂತಹ ಬಿಜೆಪಿಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಆದ್ರೆ ಗೌರಿ ಲಂಕೇಶ್ ಹತ್ಯೆ ಬಗ್ಗೆ ಮಾತನಾಡೋದು ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಓಕೆ ಸಂಧ್ಯಾ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.